ಸಾರಿ ಡ್ಯಾಡ್, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಸತ್ಯನ ಈಗ ಹೇಳ್ತಾ ಇದ್ದೀನಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವಳನ್ನ ಲವ್ವರ್ ಅಲ್ಲ. ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಯಾರು, ಎಲ್ಲಿದ್ದವಳು, ಇವಳ ಬ್ಯಾಕ್ಗ್ರೌಂಡೇ ನನಗೆ ಗೊತ್ತಿಲ್ಲ ಡ್ಯಾಡ್. ಇಷ್ಟು ದಿವಸ ನಿಮ್ಮೆಲ್ರಿಗೂ ಸುಳ್ಳು ಹೇಳ್ದೆ, ಆದ್ರೆ ಯಾಕೆ ಹೇಳ್ದೆ ಅಂದ್ರೆ ನನ್ಗೆ ಪ್ರಿಯಾಂಕಾಗೆ ಈ ಮದುವೆ ಇಷ್ಟ ಇರಲಿಲ್ಲ. ಈ ವಿಷಯ ಹೇಳಿದ್ರೆ ಎಲ್ಲಿ ನೀವೆಲ್ಲರೂ ಬೇಜಾರು ಮಾಡಿಕೊಂಡು ಈ ಮನೆ ಒಡೆದೋಗುತ್ತೋ ಅಂತ ನಾನು ಈ ವಿಷಯ ಮುಚ್ಚಿಟ್ಟೆ. ಏನಮ್ಮ ಇದೆಲ್ಲ, ಅವನು ಹೇಳ್ತಾ ಇರೋದಲ್ಲ ನಿಜಾನ? ಯಾರು ನೀನು, ನಮ್ಮನೆಗೆ ಯಾಕೆ ಬಂದೆ? ಮನೆಯವ್ರನ್ನೆಲ್ಲ ತುಂಬಾ ಪರಿಚಯ ಇರೋರ ತರ ಮಾತಾಡಿಸ್ತಾ ಇದ್ದೆ, ನಾವೆಲ್ಲ ಹೇಗ್ ಗೊತ್ತು ನಿನಗೆ? ಇವನು ರಾಜಶೇಖರ್ ಮೂರ್ತಿ ಅಂತ, ನನ್ನ ಆಪ್ತ ಗೆಳೆಯ. ಈಕೆ ಲಕ್ಷ್ಮಿ ಅಂತ ರಾಜಶೇಖರ್ ಹೆಂಡತಿ. ಲಕ್ಷ್ಮಿಯಾಗಿದ್ದಾರಲ್ಲ. ಮೈ ಗಾಡ್, ಎಷ್ಟು ದೊಡ್ಡವನ ಆಗ್ಬಿಟ್ಟಿದ್ದಾನೆ. ಯಾರು ಗೊತ್ತಾ, ಸಾಗರ್ ಅಂತ ಮಗನ. ಈಕೆ ಗೌರಮ್ಮ ಅಂತ ರಾಜಶೇಖರ್ ತಾಯಿ. ಎಷ್ಟು ದಿನ ಆಯ್ತು ಇವ್ರನ್ನೆಲ್ಲ ನೋಡಿ. ಇವನ್ ಬರೀ ಸ್ನೇಹಿತ ಅಲ್ಲಮ್ಮ, ನನ್ನ ಪಾಲಿನ ದೇವ್ರು. ಬೆಂಗಳೂರಿನಲ್ಲಿ ನಾನು ಮೆಡಿಕಲ್ ಓದೋದಕ್ಕೆ ಇವನೇ ಸಹಾಯ ಮಾಡಿತ್ತು. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಯೂನಿವರ್ಸಿಟಿಲಿ ಎಂ ಬಿ ಸೀಟ್ ಸಿಕ್ಕಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದಿಸ್ದ. ಇವತ್ತು ನಾನು ಪೊಸಿಷನ್ಗೆ ಬರೋದಕ್ಕೆ ಇವನೇ ಕಾರಣ. ಇವನ್ ಋಣನ ಈ ಜನ್ಮದಲ್ಲಲ್ಲ, ಏಳೇಳು ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ. ಮತ್ ಯಾಕೆ ಡ್ಯಾಡಿ, ಇಂಥ ಒಳ್ಳೆ ಫ್ರೆಂಡ್ ನೀವು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ರಿ? ಇಲ್ಲಿ ನಾನ್ ಬಿಸಿ ಆಗೋದೆ, ಅಲ್ಲಿ ಅವನ್ ಬಿಸ್ನೆಸ್ ನಲ್ಲಿ ಅವನ್ ಬಿಸಿ ಆಗೋದ. ಹಾಗಾಗಿ ನಮ್ಮಿಬ್ರಿಗೆ ಸುಮಾರು ವರ್ಷ ಕಾಂಟ್ಯಾಕ್ಟೇ ಇರ್ಲಿಲ್ಲ. ಹಾ, ಮೊನ್ನೆ ಒಂದು ಕಾನ್ಫರೆನ್ಸ್ ನಲ್ಲಿ ಅವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. ಅವನಿಗೂ ಅಷ್ಟೇ, ನನ್ನ ಫೋನ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ತಗೊಂಡ. ನೋಡು, ಆಲ್ರೆಡಿ ಫ್ಯಾಮಿಲಿ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಕಾಜೋಲ್, ಅವನಿಗೆ ನಮ್ ಫ್ಯಾಮಿಲಿ ಫೋಟೋನು ಬೇಕಂತೆ. ನೀನೇ ಯಾವ್ದಾರು ಸೆಲೆಕ್ಟ್ ಮಾಡಿ ಒಂದ್ ಒಳ್ಳೆ ಫೋಟೋ ಕಳಿಸ್ಕೊಡಮ್ಮ. ಸದ್ಯಕ್ಕೆ ನನ್ನ ಹತ್ರ ಒಳ್ಳೆ ಫೋಟೋಗ್ರಾಫ್ಸ್ ಇಲ್ಲ, ಇಷ್ಟರಲ್ಲೇ ಅರೇಂಜ್ ಮಾಡಿ ಕಳ್ಸ್ಕೊಡ್.